ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಜನರ ಆಕ್ರೋಶವೂ ಭುಗಿಲೆದ್ದಿದೆ. ಕೇರಳ ರಿಜಿಸ್ಟ್ರೇಷನ್ ಬೈಕ್ನಲ್ಲಿ ಮಂಗಳವಾರ ರಾತ್ರಿ ಬೆಳ್ಳಾರೆಗೆ ಬಂದಿದ್ದ ದುಷ್ಕರ್ಮಿಗಳು ಪ್ರವೀಣ್ ಅವರನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಘಟನೆಯ ಬೆನ್ನಲ್ಲೇ ಸುಳ್ಯ ತಾಲೂಕಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಪುತ್ತೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು ತಾಲೂಕಿನಾದ್ಯಂತ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕೇರಳ ಗಡಿ ಪ್ರದೇಶ ಪುತ್ತೂರು ಸುತ್ತಮುತ್ತ ನಾಕಬಂದಿ ಹಾಕಿ ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಪ್ರವೀಣ್ ಅವರ ಮೃತದೇಹದ ಅಂತಿಮ ಯಾತ್ರೆಯ ಮೆರವಣಿಗೆ ಬೆಳ್ಳಾರೆಯಲ್ಲಿ ನಡೆಯಿತು. ಈ ವೇಳೆ ಅಂತಿಮ ದರ್ಶನ ಪಡೆಯಲು ಬಂದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಸುನಿಲ್ ಕುಮಾರ್ ಹಾಗೂ ಕಲ್ಲಡಕ ಪ್ರಭಾಕರ್ ಭಟ್ ಕಾರಿನಲ್ಲಿ ಕೂತಾಗ ಕಾರ್ಯಕರ್ತರು ಘೇರಾವ್ ಹಾಕಿದರು. ಜನಸಾಮಾನ್ಯರಲ್ಲೂ ಆಕ್ರೋಶ ಬೆಳೆದಿದೆ. ಅದರಲ್ಲೂ ಸಜ್ಜನ ಆಗಿರತಕ್ಕಂತ ಪ್ರವೀಣ್ ಅಂತ ಹತ್ಯಾದಾಗ ಆಕ್ರೋಶ ನಮ್ಮಲ್ಲೂ ಇದೆ, ಭಾವನೆಗಳಿದೆ. ಹಾಗಾಗಿ ಆ ಭಾವನೆ ಆಕ್ರೋಶದ ಮಧ್ಯೆ ಕಾರ್ಯಕರ್ತರು ಅಸಮಾಧಾನಗಳನ್ನು ವ್ಯಕ್ತಪಡಿಸತಕ್ಕಂತ ನಾಗರಿಕರು ಪ್ರತಿಭಟನೆಗಳನ್ನು ಮಾಡತಕ್ಕಂಥದ್ದು, ರಾಜೀನಾಮೆ ಮಾಡತಕ್ಕಂಥದ್ದು ಇರತಕ್ಕಂಥದ್ದು, ಇದಕ್ಕೆ ಉತ್ತರವನ್ನು ಕೊಡ್ತೇವೆ ನಾವು. ಏನು ಭಾವನೆಗಳಾಗಿದೆ, ಭಯದ ವಾತಾವರಣ, ಅದು ವಾತಾವರಣ ತೆಗೆಯುವಂಥ ಕೆಲಸವನ್ನು ಮಾಡುತ್ತೆ ನಮ್ಮ ಸರ್ಕಾರ. ಮತ್ತು ಇಂಥ ಯಾರ್ಯಾರು ಕಾರ್ಯಕರ್ತರು ಅಸಮಾಧಾನ ನೋವಿನ ಹೊಂದಿದ್ದಾರೆ ಅವರೆಲ್ಲರನ್ನು ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಿನ್ನೆ ಬೆಳ್ಳಾರಿನಲ್ಲಿ ನಮ್ಮ ಕಾರ್ಯಕರ್ತನನ್ನು ಅಮಾನುಷವಾಗಿ ಹತ್ಯೆ ಮಾಡಿರೋದನ್ನು ಇದನ್ನು ಖಂಡನೆ ಮಾಡಲಿಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ. ಇವತ್ತು ಅಂತ್ಯ ಸಂಸ್ಕಾರವನ್ನಲ್ಲಿ ಭಾಗವಹಿಸಿ ಗೌರವವನ್ನು ಸಮರ್ಪಿಸಿದ ನಂತರ ಗೃಹ ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದುಕೊಂಡು ಈ ತನಿಖೆಯನ್ನು ತೀವ್ರಗೊಳಿಸಬೇಕು ಅನ್ನುವಂಥ ಒತ್ತಡವನ್ನು ಮತ್ತು ಎಲ್ಲ ಮಾಹಿತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕಾಲಕಾಲಕ್ಕೆ ತಿಳಿಸಿದ್ದೇನೆ. ಸುಳ್ಯದಲ್ಲಿ ಸಂಘ ಪರಿವಾರದ ಸಂಘಟನೆಗಳ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದರಿಂದ ಕೆಲವರು ಗಾಯಗೊಂಡರು. ಪ್ರವೀಣ್ ಹತ್ಯೆ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನ ಆರ್ಟಿ ನಗರದ ನಿವಾಸದಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಆರೋಪಿಗಳನ್ನು ಬಂಧಿಸುವ ಭರವಸೆ ನೀಡಿದ್ದಾರೆ. ಆ ಒಂದು ಘಟನೆಯ ವಿರುದ್ಧ ಖಂಡಿತವಾಗಿಯೂ ಒಬ್ಬ ಅಮಾಯಕ ಕೊಲೆ ಆದಾಗ ಆಕ್ರೋಶ ಇರ್ತದೆ. ಅವರೆಲ್ಲರಿಗೂ ಕೂಡ ಶಾಂತಿ ಸಂಯಮದಿಂದ ಇರೋಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತು ನಮ್ಮ ಹೋಮ್ ಮಿನಿಸ್ಟರು ಈಗಾಗಲೇ ಎಸ್ ಪಿ ಅವ್ರಿಗೆ ಎಲ್ಲ ಸೂಚನೆಯನ್ನು ಕೊಟ್ಟೆ. ಆದಷ್ಟು ಬೇಗನೆ ಯಾರ್ಯಾರು ಕೊಲೆಗಡಕರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕನ್ನುವಂಥದ್ದು ಮಾಡಿದ್ವಿ. ಅದು ಕೇರಳ ಬಾರ್ಡ್ರಲ್ಲಿರೋದ್ರಿಂದ ಕೇರಳ ಬಾರ್ಡ್ರಲ್ಲಿಯೂ ಕೂಡ ದಾಟಿ ಆದರೂ ಕೂಡ ಹೋಗಿ ಹಿಡಿಯೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಕೆಲವು ಕ್ರಮಗಳನ್ನು ಇಲ್ಲಿ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಪೂರ್ಣ ಕ್ರಮಗಳನ್ನು ತೆಗೆದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆರೋಪಿಗಳು ಯಾರೇ ಆದರೂ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರು ಕೈಯಿಂದ ಸುಮ್ಮನೆ ಕೈ ತೋರಿಸ್ಬಿಟ್ಟು ಅವಲಕ್ಷಣ ಹಚ್ಕೊಂಡಿದ್ದಾರೆ, ಲೆಟ್ ದಿ ಡಿ ಜಿ ಪಿ ಆರ್ ದಿ ಎಸ್ ಪಿ ಮೇಕ್ ಎ ಸ್ಟೇಟ್ಮೆಂಟ್ ಹೂ ಇಸ್ ಬಿಹೈಂಡ್ ದಿಸ್. ಇಂಥ ಮರ್ಡರ್ಗಳು ಇವೆಲ್ಲ ರಾಜಕೀಯವಾಗಿ ಆಯ್ತಾ, ಖಾಸಗಿ ಆಯ್ತಾ, ಬೇರೆ ಬೇರೆ ಏನೇನಕ್ಕೆ ಆಯಿತು ಅನ್ನೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸರ್ಟಿಫೈ ಮಾಡಬೇಕಿರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿ ಯಾರೇ ಮಾಡಿದ್ರು ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಇತ್ತ ಪ್ರವೀಣ್ ನೆಟ್ಟಾರು ಹಂತಕರನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ 9 ಮಂಡಲಗಳ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಹಾಗೆ ಸಂಘ ಪರಿವಾರದಲ್ಲಿ ಯಾರ್ಯಾರು ಹೆಚ್ಚಾಗಿ ಗುರುತಿಸಿಕೊಂಡಿರ್ತಾರೆ ಅವರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡುವಂತ ಕೆಲಸ ಬೇರೆ ಸಂಘಟನೆಗಳಿಂದ ಆಗ್ತದೆ. ಈ ಯಾರು ಈ ಕೊಲೆಗೆ ಕಾರಣರಾಗಿರ್ತಾರೆ ಅವ್ರನ್ನ ಕೂಡಲೇ ಬಂಧಿಸಿ ಅಮಾನುಷವಾಗಿ ಅವರಿಗೆ ಯಾವುದೇ ಇಲ್ಲ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ತೀವಿ. ಮುಂದಿನ ಹೋರಾಟ ಇದೆ, ನಾವು ಈಗ ರಾಜೀನಾಮೆ ಕೊಟ್ಟಿದ್ದೀವಿ, ಇದನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತೇವೆ. ಇಡೀ ಯುವಮೋರ್ಚಾ ತಂಡನೇ ರಾಜೀನಾಮೆ. ದುಷ್ಕರ್ಮಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಎಂದು ಹೊನ್ನಾಳಿಯ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಇನ್ನೂ ಹಲವರು ಇದೇ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ.